नमस्कार स्नेहितरे कन्नड क्रिकेट मग चैनल के तमगेल्ला स्वागत बनरी इवत्तिन विषय बग्गे ना चर्चे माड्तिद्दीवि 2023 वर्ल्ड कप नल्लि भर्जरियागि निन्ने श्रीलंका विरुद्ध पाकिस्तान दोड्ड मट्टद गेलुवु संद्रे सोलो पंद्य गेद्रल्ल अदु ओंदु दोड्ड अवरिगे कूड पाकिस्तान तंडक्के तुंबा खुशि आग्ता इदे याकंद्रे पांटिबल पटेल मल्लिके मत्ते मूरने स्थानक्केरि ऐरिद्दारे हागागि नम्म भारत तंड नाल्कने स्थानदल्लि इद्दीवि हागागि नम्म भारत तंडद बग्गे दोड्ड दोड्ड पाकिस्तान दोड्ड दोड्ड क्रिकेटिगरु एनु हेळिद्दारे एम एस धोनि कूड एनु हेळिद्दारे बन्नि ई वीडियोदल्लि निम्म जोते चर्चे माड्तीवि चर्चे माडोके मुंचे नहीं वीडियो कोनेवरेगू नोड़ी लाइक मरीबेड़ स्ने स्नितर नीने पाकिस्तान श्रीलंका ना मोदल बैटिंग में श्रीलंका तंड अरे निगित ईवत ओवर मुनूर नल्वत्क रन कुशल मेंडिस सख्त दाखले बरियंत आटगार 122 रन मातर केवल 77 सत भर्जरी कूड़ा बैटिंग कूड़ा गुरी बन पाकिस्तान तंड निगदित 48 ओवर आट मुगस्तर अंत या 345 रन कंप्लीट आगे कारण रिजवान सफीक इबूर कड़ी शतक बरते रिजवान 131 रन सफीक 110 रन भर्जरी बैटिंग आराम गेल्तर अंतरबे रिजवान मत अद्भुत बैटिंग दाखले कर्द्वु सफीक तम चोचल शतक बरद् पाकिस्तान तंड दाखले ऐनपंद्रे इलू वर्ल्ड कप चेस 263 रन बीट 344 रन बीट दाखले बरतक पाकिस्तान अंत ಇದನ್ನೆಲ್ಲ ಕಂಡು ಯಾರಪ್ಪ ಅಂದ್ರೆ ನೋಡಬಹುದು ಇವಾಗ ನೀವು ನೋಡಿರಬಹುದು ಯಾರಂದ್ರೆ ಸೋಯಬ್ ಅಕ್ತರ್ ಅವರು ಏನು ಹೇಳ್ತಾ ಇದ್ದಾರೆ ಭಾರತ ಮೇಲೆ ಅಂದ್ರೆ ಭಾರತ ತಂಡ ಒಂದು ದೊಡ್ಡ ಡೇಂಜರ್ ತಂಡ ಇದ್ರೂ ಕೂಡ ಸಹ ಪರವಾಗಿಲ್ಲ ನಮ್ಮ ಸಹ ಆಟಗಾರರು ನಿನ್ನಿನ ಪಂದ್ಯದಲ್ಲಿ ಯಾವ ರೀತಿಯಾಗಿ ಮಿಂಚಿದ್ದಾರೆ ಅಂದ್ರೆ ಹೇಳೋಕಾಗ್ತಾ ಇಲ್ಲ ಆ ರೀತಿಯಾಗಿ ಮಿಂಚಿದ್ದಾರೆ ಇಬ್ಬರು ಶತಕ ಬಂದಿದೆ ಹಾಗಾಗಿ ನಾವು ಈ ಬಾರಿ ಭಾರತ ವಿರುದ್ಧ ನಾವೇ ಬರೆದಿಟ್ಟುಕೊಳ್ಳಿ ನಾವೇ ಗೆಲ್ತೀವಿ ಅಂತ ಒಂದು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಭಾರತ ತಂಡದ ಅದ್ಭುತವಾದಂಥ ಆಟಗಾರರು ಇವಾಗ ಮತ್ತೆ ಅವರ ಬದಲಿಗೆ ಒಂದು ಉತ್ತರ ಕೂಡ ಕೊಟ್ಟಿದ್ದಾರೆ ಎಂ ಎಸ್ ಧೋನಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಬಾರಿ ನಮ್ಮ ಭಾರತ ತಂಡದಲ್ಲಿ ಕೆ ಎಲ್ ರಾಹುಲ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಸುಬ್ಮನ್ ಗಿಲ್ ಮತ್ತೆ ಇವಾಗ ಶ್ರೇಯಸ್ ಅಯ್ಯರ್ ಹೊರಗಡೆ ಹೋಗಿ ಇವಾಗ ಮತ್ತೆ ಸೂರ್ಯಕುಮಾರ್ ಯಾದವ್ ಕೂಡ ಬರ್ತಾ ಇದ್ದಾರೆ ನಿಮ್ಮ ವಿರುದ್ಧ ಹಾಗಾಗಿ ಸುಬ್ಮನ್ ಗಿಲ್ ಕೂಡ ಎಂಟ್ರಿ ಕೊಡ್ತಾರೆ ಈ ರೀತಿ ಬ್ಯಾಟ್ಸ್ಮನ್ ಇರೋರಿಗೆ ನಾವು ಸೋಲಲ್ಲ ಅಂತ ಕೂಡ ಎಂ ಎಸ್ ಧೋನಿ ಅವರು ಹೇಳ್ತಾ ಇದ್ದಾರೆ ಪಕ್ಕವಾಗಿ ಹೇಳ್ತೀವಿ ಇವಾಗ ಮತ್ತೆ ಇನ್ನೊಂದು ಮಾತು ಏನು ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಪಾಕಿಸ್ತಾನದ ದೊಡ್ಡ ದೊಡ್ಡ ಕ್ರಿಕೆಟಿಗರು ಸೈಯದ್ ಅಫ್ರೀದಿ ಆಗಿರ್ಬೋದು ಸೈಯದ್ ಅಫ್ರೀದಿ ಏನು ಹೇಳ್ತಾರೆ ಭಾರತದಲ್ಲಿ ನಮ್ಮ ಭಾರತ ಕ್ರಿಕೆಟ್ ಗ್ರೌಂಡ್ ಎಲ್ಲ ಗ್ರೌಂಡ್ಗಳು ನಮ್ಮ ತಂಡದ ಆಟಗಾರರು ಇವಾಗ ಹೊಂದಿಕೊಂಡಿದ್ದಾರೆ ಭಾರತ ಸ್ಪಿಚ್ ಯಾವ ರೀತಿ ಇದೆ ಅಂದರೆ ನಮ್ಮ ಪಾಕಿಸ್ತಾನದ ಯಾವ ರೀತಿ ಇದೆ ಅದೇ ರೀತಿಯಾಗಿದೆ ಅದಕ್ಕಾಗಿ ನಮ್ಮ ತಂಡದವರು ಈ ರೀತಿಯಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಕಪ್ ಗೆಲ್ಲೋದಂತೂ ನಾವೇ ಅಂತ ಹೇಳ್ತಾ ಇದ್ದಾರೆ ಚಾಲೆಂಜ್ ಮಾಡ್ತಾರೆ ಗೆದ್ದು ತೋರಿಸ್ರಿ ಅಂತ ಕೂಡ ಚಾಲೆಂಜ್ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ನಮ್ಮ ಭಾರತ ಕಡೆಯಿಂದ ಗಂಭೀರ್ ಅವರು ಹೇಳಿದ ಪ್ರಕಾರ ಭಾರತ ಒಂದು ಅದ್ಭುತವಾದ ತಂಡ ನಂಬರ್ ಒನ್ ತಂಡ ಏಷ್ಯಾ ಕಪ್ನಲ್ಲಿ ಯಾವ ರೀತಿಯಾಗಿ ಹಿನ ಸೋಲು ಅನುಭವಿಸಿದ್ರಿ ನೀವು ಅದೇ ರೀತಿಯಾಗಿ ಮತ್ತೆ ಸೋಲ್ತೀರಿ ಅಂತ ಕೂಡ ಗಂಭೀರ್ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಮತ್ತೊಬ್ಬ ಆಟಗಾರ ರಿಕಿ ಪಾಂಡಿಂಗ್ ಅವರು ಹೇಳಿದ ಪ್ರಕಾರ ಇವಾಗ ಭಾರತ ಫೈನಲ್ಗೆ ಬರುತ್ತೆ ಅವ್ರ ಜೊತೆಗೆ ಆಸ್ಟ್ರೇಲಿಯಾ ಕೂಡ ಬರುತ್ತೆ ಅಂತ ಕೂಡ ಅವರವ್ರ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಯಾರು ಫೈನಲ್ಗೆ ಬರ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ರೀ ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್ ಟೇಕ್ ಕೇರ್ ಎಲ್ಲರಿಗೂ ಆರಾಮಾಗಿರಿ